ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಚಿಕ್ಕಮಗಳೂರು ಜಿಲ್ಲೆಯ ಲಿಂಗದಹಳ್ಳಿ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಹೇಮಾವತಿ ಕೃಷ್ಣಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ತಾವು ಮೇಡಮ್, ಮೊಟ್ಟ ಮೊದಲ ಬಾರಿಗೆ ತಮಗೆ ಒಂದು ನಮ್ಮ ವೀಕ್ಷಕರ ಮುಂದೆ ಒಂದು ಪ್ರಶ್ನೆ ಕೇಳಬೇಕಂತ ಹೇಳಿದ್ದೀನಿ. ವೈಯಕ್ತಿಕವಾಗಿ ನಿಮ್ಮ ಮನಸಾರ ಫಸ್ಟ್ ಸಮಾಜ ಸೇವೆಗಳನ್ನು ಮತ್ತೆ ಈ ಪೊಲಿಟಿಕಲ್ ಕ್ಯಾರಿಯರ್ ಯಾವಾಗ ಮತ್ತೆ ಹೇಗೆ ತಾವು ಪ್ರವೇಶವನ್ನು ಮಾಡಿದಿರಿ? ಮೊಟ್ಟ ಮೊದಲ ಬಾರಿಗೆ ನಮ್ಮ 1989 ಇಸ್ವಿಯಲ್ಲಿ ನಮ್ಮ ಯಜಮಾನರ ಎಸ್ ಎ ಕೃಷ್ಣಪ್ಪನವರು ನಮ್ಮ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ಜನರ ಸೇವೆಯಲ್ಲಿ ತೊಡಗುತ್ತಾ ಬಂದರು. ರಾಜಕೀಯವಾಗಿ ಅವರು ರಾಜಕೀಯವಾಗಿ ಸಮರ್ಪಣೆ ಮಾಡಿದಾಗ ನನ್ನಿಂದು ಮ್ಯಾರೇಜ್ ಆಗಿರಲಿಲ್ಲ. 1991 ಇಸ್ವಿಯಲ್ಲಿ ನಮಗೆ ಮ್ಯಾರೇಜ್ ಆಗಿತ್ತು. ಅದಾದ ನಂತರ ನಾವು ರಾಜಕೀಯ ನಮ್ಮ ಯಜಮಾನರು ಪ್ರವೇಶ ಮಾಡಿದಾಗ ನಾವು ಸಹ ಅದರಲ್ಲಿ ಸಾಮಾಜಿಕವಾಗಿ ನಾವು ಜನರ ಸೇವೆಯನ್ನು ಮಾಡಬೇಕಂತ ನಮಗೆ ಮನಸ್ಸಿನಲ್ಲಿ ಸ್ಫೂರ್ತಿಯಾಗಿ ಉತ್ತೇಜನ ನೀಡಿತು. ಅದಕ್ಕೋಸ್ಕರ ನಮ್ಮ ಯಜಮಾನರಿಗೋಸ್ಕರ ನಾವು ಮತ್ತೆ ನಮ್ಮ ಯಜಮಾನರು ಸಹ ಇಬ್ಬರು ಒಟ್ಟಿಗೆ ಆಗಿ ಆ ಒಂದು ನಮ್ಮ ರಾಜಕೀಯ ಪ್ರವೇಶ ಮಾಡಿದಾಗ ಅದರ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ 1989 ಇಸ್ವಿಯಲ್ಲಿ ಎಸ್ ಆರ್ ಲಕ್ಷ್ಮಯ್ಯನವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಬೀರೂರು ಕ್ಷೇತ್ರದ MLA ಎಲೆಕ್ಷನ್ಗೆ ಮೊಟ್ಟ ಮೊದಲಿಗೆ ಪ್ರವೇಶ ಮಾಡಿದ್ರು. ಅದಾದ ನಂತರ ಆ ಒಬ್ಬ ರಾಜಕೀಯದಲ್ಲಿ ಎಲೆಕ್ಷನ್ಗೋಸ್ಕರ ನಮ್ಮ ಯಜಮಾನರು ಬಹಳಷ್ಟು ಉತ್ತೇಜನವಾಗಿ ಜನರ ಸೇವೆಯಲ್ಲಿ ಅವರಿಗೆ ಒಂದು ಒಳ್ಳೆ ಸ್ಥಾನಮಾನವನ್ನು ನೀಡಿದಂಥವರು. ಆ ಸ್ಥಾನಮಾನದಲ್ಲಿ ಎಸ್ ಆರ್ ಲಕ್ಷ್ಮಯ್ಯವರು ಮೊಟ್ಟ ಮೊದಲ ಬಾರಿಗೆ ಬೀರೂರು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ಶಾಸಕರಾಗಿ ಪ್ರವೇಶ ಮಾಡಿದ್ರು. ಅದಾದ ನಂತರ ಅವರ ಮಗನಾದಂತಹ ಎಸ್ ಎಲ್ ಧರ್ಮೇಗೌಡರು ಸಹ ಎರಡನೇ ಬಾರಿಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಎರಡನೇ ಬಾರಿ ಹಾಗೂ MLA ಆಗಿ ಒಂದು ಬಾರಿ ಎಸ್ ಎಲ್ ಧರ್ಮೇಗೌಡರು ಪ್ರವೇಶ ಮಾಡಿದ್ರು. ಅದಾದ ನಂತರ ನಮ್ಮ ಲಿಂಗದಹಳ್ಳಿ ಕ್ಷೇತ್ರ ಹಾಗೂ ಹೋಬಳಿಯ ಮಠದಲ್ಲಿ ಅವರು ಮಾಡಿದಂತಹ ಕೆಲಸವೆಂದ್ರೆ ನಮ್ಮ ಲಿಂಗದಹಳ್ಳಿ ಹೋಬಳಿಯಲ್ಲಿ ಕುಡಿಯುವ ನೀರು ಸಹ ಇರಲಿಲ್ಲ ಹಾಗೂ ರಸ್ತೆ ಕಾಮಗಾರಿಗಳು ಸಹ ಆಗಿರಲಿಲ್ಲ. ಎಸ್ ಆರ್ ಲಕ್ಷ್ಮಯ್ಯರು ಹಾಗೂ ಎಸ್ ಎಲ್ ಧರ್ಮೇಗೌಡರು ಸಹ ಪ್ರವೇಶ ಮಾಡಿದಾಗ ನಮಗೆ ಲಿಂಗದಹಳ್ಳಿ ಕ್ಷೇತ್ರದಲ್ಲಿ ಕಲ್ಲೆತ್ತಿಗಿರಿಯಿಂದ ನೀರು ಹಾಗೂ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ರು. ಅದಾದ ನಂತರ ಇಡೀ ನಮ್ಮ ಲಿಂಗದಹಳ್ಳಿ ಹೋಬಳಿಯ ಜನರು ಅವರಿಗೆ ಪ್ರಬಲವಾಗಿ ಯಾವುದೇ ಪಕ್ಷ ಆಗಿರ್ಬೋದು ನಮ್ಮ JDS ಪಕ್ಷದಲ್ಲಿ ಉತ್ತೇಜನ ಕೊಟ್ಟು ಜನರ ಸೇವೆ ಮಾಡುವಂತ ಒಂದು ಅವಕಾಶವನ್ನು ಸಹ ಒದಗಿಸಿಕೊಟ್ಟಂತವರು ನಮ್ಮ ಎಸ್ ಎಲ್ ಧರ್ಮೇಗೌಡರು ಹಾಗೂ ಶಾಸಕರಾದಂತಹ ನಮ್ಮ ಎಸ್ ಆರ್ ಲಕ್ಷ್ಮಯ್ಯನವರು. ಅವರ ಪ್ರಮುಖದಲ್ಲಿ ನಾವು ಇವತ್ತಿಗೂ ಸಹ ನಾವು ಜನಸೇವೆಯಾಗಿ ಜನಸೇವೆಯನ್ನು ಮಾಡ್ತಾನೆ ಬಂದಿದ್ದೀವಿ. ಆದಾದ ನಂತರ ಇನ್ನೂ ಸಹ ಜನರ ಪ್ರೀತಿ ವಿಶ್ವಾಸ ಆದಾದ ಮೇರೆಗೆ ನಮ್ಮೆಲ್ಲರ ಪ್ರವೇಶಕ್ಕಾಗಿ ನಮ್ಮ ಯಜಮಾನರಾದಂತಹ ಕೃಷ್ಣಪ್ಪನವರನ್ನು ನೀವು ಮುಂದಿನ ಚುನಾವಣೆಯಲ್ಲಿ ಸಹ ನೀವೆಲ್ಲರೂ ಭಾಗಿಯಾಗಿ ನಿಮ್ಮ ಜೊತೆ ನಾವೆಲ್ಲರೂ ಸಹ ಒಟ್ಟಾಗಿರ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಂತವರು. ಹಾಗಾಗಿ ಈ ಮುಂದಿನ ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಾನಕ್ಕೆ ಎಲ್ಲರೂ ಒಟ್ಟಾಗಿ ಜನಸೇವೆಯನ್ನು ಮಾಡುವಂತ ಅವಕಾಶವನ್ನು ಕೊಟ್ಟಂತ ನಮ್ಮ ಲಿಂಗದಹಳ್ಳಿಯ ಸಾಮಾನ್ಯ ಎಲ್ಲ ಜನತೆಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಮಾತುಗಳನ್ನು ತಾವು ಆಡಿದ್ದೀರಾ. ಯಾಕಂದ್ರೆ ವಿವರಗಳು ಯಾವ ತರ ನೀವು ಬಂದಿದ್ದೀರಾ, ಹೆಂಗೆ ಇದರಲ್ಲಿ ಪ್ರವೇಶ ಮಾಡಿದ್ರೆ, ನಮ್ಮ ವೀಕ್ಷಕರು ತಮ್ಮ ಮಾತುಗಳನ್ನು ಗಂಭೀರವಾಗಿ ಒಂದು ಆತ್ಮೀಯ ಇದರಿಂದ ತಾವು ಕೇಳಿದ್ದಾರೆ. ಸರಿ, ಒಂದು ಮೊಟ್ಟ ಮೊದಲ ಬಾರಿಗೆ ನಿಮಗೆ ಒಂದು ವಿಷಯ ಏನು ಕೇಳಬೇಕಂತಂದ್ರೆ, ತಾವು ಸಮಾಜ ಸೇವೆಗಳನ್ನು ತಾವು ಬಹಳಷ್ಟು ಹಲವಾರು ನಿಮ್ಮ ಯಜಮಾನರ ಜೊತೆಗೆ ಸೇರ್ಕೊಂಡು ಮಾಡ್ತಾ ಬಂದ್ರಿ ಅಂತ ಹೇಳಿದ್ರಿ. ಒಂದು ನೀರಿನ ಸೌಲಭ್ಯ ಆಗಿರಲಿ, ಒಂದು ರಸ್ತೆ ದುರಸ್ತುಗಳೇ ಆಗಿರಲಿ, ಇದು ಸರಿ ಇರಲಿಲ್ಲ ನಿಮ್ಮ ಲಿಂಗದಹಳ್ಳಿ ಕ್ಷೇತ್ರದಲ್ಲೇ ಇರಬಹುದು. ಸುಮಾರಷ್ಟು ನಿಮ್ಮ ಯಜಮಾನರಿಗೆ ಒಂದು ಅವಕಾಶ ಸಿಕ್ಕ ಮೇಲೆ ಅವ್ರ ಜೊತೆಗೆ ಹೋಗಿ ನಿಮಗೆ ಒಂದು ಅವಕಾಶ ಸಿಕ್ತು, ಒಂದು ಜನಸೇವೆ ಮಾಡೋಕ್ಕಾಗಲಿ, ಒಂದು ಸಮಾಜ ಸೇವೆಗಳನ್ನು ಮಾಡೋಕ್ಕಾಗಲಿ. ವೈಯಕ್ತಿಕವಾಗಿ ನಿಮ್ಮ ಮನಸಾರ ಮಹಿಳೆಯವರಿಗಾಗಿರಲಿ, ಒಂದು ಅಂದರೆ ಆ ಟೈಮಿಗೆ ನಿಮ್ಮ ಜಿಲ್ಲಾ ಪಂಚಾಯತಲ್ಲಿ ಬಂದಾಗೇ ಅಲ್ಲ, ಆ ಟೈಮಲ್ಲಿ ನಿಮ್ಮ ಯಜಮಾನರ ಜೊತೆಗೆ ತಾವು ಸಹಾಯ ಮಾಡಬೇಕಾದ್ರೆ ಒಂದು ಶಾಲೆ ಮಕ್ಕಳಿಗೆ ಆಗಿರ್ಬೋದು, ಒಂದು ಇವರಿಗೆ ಮಹಿಳೆಯವರಿಗೆ ಆಗಿರ್ಬೋದು, ನಿಮ್ಮ ಕಡೆಯಿಂದ ಏನಾದರೂ ಒಂದು ಅಭಿವೃದ್ಧಿಗಳನ್ನು ಅವರಿಗೆ ಆಗಿರೋದಾಗಲಿ, ಸಹಾಯಗಳನ್ನು ಆಗಿರೋದಾಗಲಿ, ತಾವು ವಿಚಾರಗಳನ್ನು ನಾವು ವೀಕ್ಷಕರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಖಂಡಿತ. ಮತ್ತೆ ಎರಡನೇ ಬಾರಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಎರಡನೇ ಬಾರಿಯಾಗಿ ಎಸ್ ಎ ಕೃಷ್ಣಪ್ಪನವರು ಎರಡು ಬಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನೇಮಕಗೊಂಡ್ರು. ಅದಾದ ನಂತರ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಸಹ ನೇಮಕವಾದ್ರು. ಕೆಲವೊಂದು ವಿಚಾರಗಳಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಕೆಲವು ಬಡ ಕುಟುಂಬಗಳಿಗೆ ಮನೆ ಕೊಡುವುದಾಗ್ಲಿ, ಶೌಚಾಲಯ ಆಗುದ್ಲಿ,
ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ತಮ್ಮ ವೈಯಕ್ತಿಕವಾಗಿ ಪುಸ್ತಕಗಳು, ಪೆನ್ನುಗಳು ಹಾಗೂ ಬ್ಯಾಗುಗಳನ್ನು ಕೊಡುವ ಮುಖಾಂತರ ಕೆಲವೊಂದು ವಿದ್ಯಾರ್ಥಿಗಳಿಗೆ, ಆಮೇಲೆ ಕಡು ಬಡವರಿಗೆ ಸಹ ತಮ್ಮ ಸ್ವಂತ ಇದರಿಂದ ತಮ್ಮ ಸ್ವಂತ ಹಣವನ್ನು ಅವರಿಗೆ ಕೊಡುವ ಮುಖಾಂತರ ಸಾಮಾನ್ಯ ಜನರಿಗೆ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಿಕೊಂಡು ಬಂದರು. ಅವರ ಜೊತೆಗೆ ನಾವು ಸಹ ಕೈ ಜೋಡಿಸಿ ಇಲ್ಲ ನಮ್ಮ ಇಡೀ ಉಡೇವ ಕ್ಷೇತ್ರದ ತಾಲೂಕ್ ಪಂಚಾಯಿತಿ ಉಡೇವ ಕ್ಷೇತ್ರದ ಮುಖಾಂತರ ಆಯ್ಕೆಯಾದಂತಹ ನಮ್ಮ ಎಸ್ ಎ ಕೃಷ್ಣಪ್ಪನವರು ಕೆಲವೊಂದು ಬಾರಿ ಹಳ್ಳಿ ಹಳ್ಳಿಗಳಲ್ಲೂ ಸಹ ಅಂಗನವಾಡಿಗಳನ್ನು ಕೊಡುವಂಥದ್ದು ಹಾಗೂ ಸಂಘ ಸಂಸ್ಥೆಗಳಿಗೆ ವ್ಯವಸ್ಥಕವಾಗಿ ಅವರಿಗೆ ಬೇಕಾಗುವಂತಹ ಸೌಲಭ್ಯಗಳನ್ನು ಕೊಡುವ ಮುಖಾಂತರ ನಾವು ಈ ಈ ಒಂದು ಹಂತಕ್ಕೆ ಬಂದಿದ್ದುವಂಥದ್ದು. ಆ ಜನರ ಸೇವೆಯನ್ನು ಮಾಡುವಂತಹ ಕೆಲವೊಂದು ಅವಕಾಶಗಳನ್ನು ನಮ್ಮ ಲಿಂಗಳ್ಳಿ ಕ್ಷೇತ್ರ ಹಾಗೂ ಉಡೇವ ಕ್ಷೇತ್ರದಲ್ಲಿಯೂ ಸಹ ನಮಗೆ ಕೈ ಜೋಡಿಸುವಂತಹ ಕೆಲಸವನ್ನು ಎಲ್ಲ ಪ್ರೇಕ್ಷಕರು ಮಾಡಿದ್ದಾರೆ. ಇದೊಂದು ಪ್ರಟಿಕಲ್ ಬರುವ ಮುಖಾಂತರ ನಮ್ಮ ಎಸ್ ಎ ಕೃಷ್ಣಪ್ಪನವರು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯ ಸಮ್ಮುಖದಲ್ಲಿ ಅನೇಕ ಬಾರಿ ನಮ್ಮ ಲಿಂಗಳ್ಳಿ ಹಾಗೂ ಉಡೇವ ಹೋಬಳಿಯಲ್ಲಿ ಇರುವಂತಹ ಎಲ್ಲ ಜನ ಸಾಮಾನ್ಯರಿಗೆ ಅವರ ಕಷ್ಟಗಳನ್ನು ಒಂದೊಂದೇ ಹಂತವಾಗಿ ನೇಮಕ ಅವರಿಗೆ ಕಷ್ಟ ಇರುವಂತಹ ಸಂದರ್ಭದಲ್ಲಿ ಹಂತ ಹಂತವಾಗಿ ಅವರಿಗೆ ಏನು ಕೆಲಸ ಸೌಲಭ್ಯಗಳನ್ನು ಮಾಡಬೇಕು ಅಂತಹ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದುವರೆಗೂ ಅವರ ಜನರು ಏನು ಹೇಳ್ತಾರೆ ಅಂತಂದ್ರೆ ನೀವು ಮುಂದಿನ ಭವಿಷ್ಯದಲ್ಲೂ ನನಗೆ ಬಹಳ ಉತ್ತೇಜನ ಕೆಲಸಗಳಲ್ಲಿ ಮಾಡಿದ್ದೀರಾ, ಇನ್ನು ಮುಂದೆ ನಿಮಗೆ ಇಂಥ ಭವಿಷ್ಯ ಸಿಕ್ಕಿದ್ರೆ ಖಂಡಿತ ನಾವೆಲ್ಲರೂ ನಿಮಗೆ ಪ್ರೀತಿ ವಿಶ್ವಾಸ ಸಹಕಾರವನ್ನು ಖಂಡಿತ ಕೊಡ್ತೀವಿ ಅಂತ ಜನರು ಹೇಳಕ್ ಇಷ್ಟ. ತುಂಬಾ ಒಳ್ಳೆಯದು ಮಾತುಗಳನ್ನು ತಾವು ಆಡ್ತಾ ಇದ್ರಿ. ಯಾಕಂದ್ರೆ ವಿವರಗಳನ್ನು ಬರೇ ನಿಮ್ದೇ ಆಗಿರ್ಲಿ ನಿಮ್ ಯಜಮಾನ್ರದ್ದು ಮಾತ್ರ ಅಲ್ಲ, ಜನರಿಗೆ ಏನೇನು ಸೌಲಭ್ಯಗಳನ್ನು ತಾವು ಸಿಗ್ಬೇಕಾಗಿರೋದಂತ ಸಿಕ್ಕಿಲ್ಲ ಅಂದ್ರು ಕೂಡ ತಮ್ಮ ಓನ್ ದುಡ್ಡು ಅಂದ್ರೆ ನಿಮ್ಮ ಯಜಮಾನರ ಅವರ ಜೋಬಿನ ದುಡ್ಡು ಕೂಡ ಖರ್ಚು ಮಾಡಿ ಬಡ ಮಕ್ಕಳಿಗಾಗಿರ್ಲಿ ಒಂದು ಮಹಿಳೆಯವರಿಗಾಗಿರ್ಲಿ ಸಹಾಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇದು ನಿಜವಾಗ್ಲೂ ಒಂದು ಹೆಮ್ಮೆ ಪಡೋದಂತ ವಿಷಯ. ಇವತ್ತಿನ ಕಾಲದಲ್ಲಿ ತುಂಬಾ ನಮ್ಮ ಆತ್ಮೀಯ ನಾವು ಹೇಳ್ಬೇಕಂತಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಎಲ್ಲೋ ಕಡೆ ಅಭಿವೃದ್ಧಿಗಳನ್ನು ಆಗ್ತಾ ಇದೆ. ಜನರಲ್ಲಿ ಒಂದು ಲೀಡರ್ ಅಂತ ಹೇಳಿ ಆಯ್ಕೆ ಮಾಡಿದಾಗ ಅವ್ರ ಕಷ್ಟ ಸುಖನು ಅರ್ಥ ಮಾಡ್ಕೊಂಡು ಮಾಡದಂತಹ ಒಂದು ಸುದ್ದಿ ಬರ್ತಾ ಇದೆ. ಸರಿ, ತಾವು ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಪಂಚಾಯತ್ ಹೇಗೆ ಮತ್ತೆ ಅದರಲ್ಲಿ ಏನಾದ್ರೂ ನಿಮಗೆ ಆಸೆ ಇತ್ತಾ, ಅಂದ್ರೆ ಒಂದು ಪೊಲಿಟಿಕಲ್ ಕ್ಯಾರಿಯರ್ಗೆ ವೈಯಕ್ತಿಕವಾಗಿ ನೀವೇ ಬರ್ಲಿಕ್ಕೆ ಏನಾರ ನಿಮ್ಮ ಮನಸ್ಸಲ್ಲಿ ಆಸೆ ಇತ್ತಾ, ಅಥವಾ ಜನ ಬೆಂಬಲ ಆಗಿರ್ಲಿ ನಿಮ್ಮ ಯಜಮಾನ ಪ್ರೋತ್ಸಾಹದಿಂದ ಆಗಿರ್ಬಹುದು, ಇಲ್ಲ ನಿಮಗೆ ಒಂದು ಅವಕಾಶ ಸಿಕ್ಕಿದ ಕೂಡಲೇ ತಾವೇ ಒಂದು ಮುಂದೆ ಬಂದಿ ಅದಕ್ಕೆ ಪಡೆದಿದ್ರಿ, ಯಾವ ತರ ನೀವು ಜಿಲ್ಲಾ ಪಂಚಾಯತಿಗೆ ಹೇಗೆ ಬಂದ್ರಿ? ತಾವು ನಾವು ಜಿಲ್ಲಾ ಪಂಚಾಯತಿಗೆ ಬರಕ್ಕೆ ಕಾರಣ ಜನರೇ. ನಮ್ಮ ಯಜಮಾನರು ಮಾಡಿರುವಂತ ಕೆಲಸವನ್ನು ಮೆಚ್ಚಿ ಜನಸಾಮಾನ್ಯರು ನಿಮಗೆ ಉತ್ತೇಜನ ಕೊಡ್ತೀವಿ. ಆದ್ರೂ ನನಗೂ ರಾಜಕೀಯದಲ್ಲಿ ಬಹಳ ಮಕ್ಕಳಿಗೆ ಒಳ್ಳೆಯ ಆಸಕ್ತಿಯನ್ನು ಹುಟ್ಟಿ ಅವರಿಗೆ ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡ್ಬೇಕಂತ ನನಗೆ ಆಸೆ ಇತ್ತು. ಅದರ ಜೊತೆಗೆ ನಮ್ಮ ಯಜಮಾನರು ಸಹ ಎಸ್ ಎ ಕೃಷ್ಣಪ್ಪನವರು ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೆ ಬರೋಕ್ಕೆ ಕಾರಣ ನಮ್ಮ ಯಜಮಾನರೇ ಕಾರಣ. ಅದಕ್ಕೋಸ್ಕರ ನಮ್ಮ ಜನಸಾಮಾನ್ಯರು ಇವತ್ತಿಗೂ ಅಂದಿನಿಂದ ಇವತ್ತಿವರೆಗೂ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನ ಇಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮಗೆ ಬೇಕಾಗಿರುವಂತಹ ಕಾಮಗಾರಿಗಳನ್ನು ಸಹ ನಮ್ಮ ಹಳ್ಳಿಯಲ್ಲಿ ಹಲವಾರು ಕೆಲಸ ಕಾಮಗಾರಿಗಳನ್ನು ಮಾಡುವಂಥದ್ದು ಸಾಕಷ್ಟು ಇದೆ. ನಮಗೆ ಕೈಲಾದಷ್ಟು ಸಹಕಾರ ನಾವು ಮಾಡ್ತಾನೇ ಇದ್ವಿ. ಅಭಿವೃದ್ಧಿಗಳು, ರಸ್ತೆಗಳು ಆಗಿರ್ಬೋದು, ಅಂಗನವಾಡಿಗಳು ಇರ್ಬೋದು, ಸಾಲ ಕಟ್ಟಡಗಳು ಇರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಾನೆ ಬಂದಿದ್ವಿ. ಹಾಗೂ ಎಲ್ಲ ಜಾತಿ ಪಂಗಡದವರಿಗೂ ಸಹ ಸಮುದಾಯ ಭವನಗಳನ್ನು ಸಹ ನಾವು ನಮ್ಮ ಅಭಿವೃದ್ಧಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿ ಅಭಿವೃದ್ಧಿಯ ಹಣದಲ್ಲಿ ಸಹ ನಾವು ಕಾಮಗಾರಿಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಅದಕ್ಕೋಸ್ಕರ ನಮ್ಮ ಜನಸಾಮಾನ್ಯರು ಜನರ ವಿಶ್ವಾಸವನ್ನು ನಮಗೆ ಖಂಡಿತ ಇದೆ. ಇನ್ನು ಮುಂದೆನೂ ಸಹ ನೀವು ಯಾವುದೇ ರೀತಿಯಾಗಿರ್ಬೋದು ನೀವು ಮುಂದೆ ಬನ್ನಿ. ಇಂದಿನ ಇವತ್ತಿಂದ ನಾಳೆ ನೀವು ರಾಜಕೀಯ ಪ್ರವೇಶ ಮಾಡಿದ್ರೂ ಸಹ ನಮ್ಮ ಪ್ರೀತಿ ನೀವು ಮಾಡಿರುವಂತಹ ಕೆಲಸದಲ್ಲಿ ಸಹ ನಾವು ಭಾಗಿಯಾಗಿ ನಿಮ್ಮ ಜೊತೆ ನಾವು ಖಂಡಿತ ಇರ್ತೀವಿ ಅಂತ ನಮ್ಮ ಜನಸಾಮಾನ್ಯರೊಂದಿಗೆ ಮಾಹಿತಿ ಕೊಡ್ತಾನೆ ಇದ್ದಾರೆ. ಇನ್ನು ಮುಂದೆನೂ ಕೊಡ್ತೀವಿ, ನಿಮ್ಮ ಜೊತೆನೇ ಇರ್ತೀವಿ. ನೀವು ಸಾಕಷ್ಟು ಅಭಿವೃದ್ಧಿ ಕೆಲಸ ಯಾರು ಮಾಡಿಲ್ಲ ಅಂತ ಕೆಲಸಗಳನ್ನು ನೀವು ಮಾಡ್ತಾನೆ ಇದ್ದೀರಿ ಅಂತ ನನಗೆ ಜನರು ಮಾಹಿತಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಸರಿ, ತಾವು ಜಿಲ್ಲಾ ಪಂಚಾಯತಿ ಸದಸ್ಯರ ಆಗಿ ಆದ್ಮೇಲೆ ಆಗಂತಹ ತಾವು ಕೆಲಸಗಳನ್ನು ತಾವು ವಿವರಗಳನ್ನು ಆಗಿರದಂತ ಹೇಳಿದ್ರಿ. ಸರಿ, ನಿಮ್ಮ ಮನಸ್ಸು ಒಳಗೆ ಫಸ್ಟ್ ಜಿಲ್ಲಾ ಪಂಚಾಯತ್ನಲ್ಲಿ ಬರೋಕ್ಕಿಂತ ಮುಂಚೆ ನೀವು ಒಂದು ಅಭಿವೃದ್ಧಿಗಳು ಏನ್ ಮಾಡಬೇಕು, ಹೆಂಗ್ ಯಾವ ಲೆವೆಲ್ಗೆ ತರಬೇಕು ಅಂತ ನಿಮ್ಮ ಮನಸ್ಸೊಳಗೆ ಇದ್ದಿದ್ದನ್ನ ಪೂರ್ಣವಾಗಿ ತಾವು ಸಹಕರಿಸಿದ್ದೀರ ಅಂದ್ರೆ ಕೆಲಸಗಳನ್ನು ಏನ್ ಜನರಿಗೆ ಮಾತು ಕೊಟ್ಟಿರೋದಾಗಿರ್ಲಿ, ಒಂದು ನಿಮ್ಮ ಮನಸ್ಸೊಳಗೆ ತುಂಬಿಕೊಂಡಿರತಂತ ವಿಷಯಗಳನ್ನ ಆಗಿರ್ಲಿ ಪೂರ್ತಿ ಸರಿಪಡಿಸಿದೀರ? ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ
ಹಳ್ಳಿ ವಾತಾವರಣ ನಿಮಗೆಲ್ಲ ಗೊತ್ತೇ ಇದೆ. ಹಳ್ಳಿಗಳಲ್ಲಿ ಇರುವಂತ ಸೌಲಭ್ಯಗಳು ಸಿಟಿಲಿ ಇರುವಂತ ಸೌಲಭ್ಯಗಳು ಬಹಳ ಅಜಗಜ ಅಂತರ ಇದೆ. ಹಳ್ಳಿಯಲ್ಲಿ ಇರುವಂತ ಸೌಲಭ್ಯಗಳು ಬಾಕ್ಸ್ ಚರಂಡಿಗಳು ಇರ್ಬೋದು, ಒಂದು ಲೈಟ್ ಇರ್ಬೋದು, ರಸ್ತೆಗಳಾಗಿರ್ಬೋದು, ವ್ಯವಸ್ಥಿತವಾಗಿ ಸರಿಯಾಗಿ ಯಾವುದೇ ಕಾಮಗಾರಿಗಳಿಗೂ ಆಗಿಲ್ಲ. ಅದರ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ. ಯಾಕೆಂದ್ರೆ ನಮಗೆ ಸಾಕಷ್ಟು ಕೆಲಸ ಕಾಮಗಾರಿಗಳನ್ನು ಮಾಡಬೇಕು ಅಂತ ನನಗೆ ಬಹಳಷ್ಟು ಇದೆ. ನಮಗೂ ಇದೆ, ನಮ್ಮ ಯಜಮಾನರಿಗೂ ಇದೆ. ಹಳ್ಳಿಗಳ ವಾತಾವರಣ ನೋಡಿದ್ರೆ ಸಾಕಷ್ಟು, ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಇಲ್ಲಿ ತರಬಾರದು, ಆದ್ರೂ ಸಹ ಯಾವುದೇ ರಾಜಕೀಯದವರಾಗಿರ್ಬೋದು ಹಳ್ಳಿಗಳ ವಾತಾವರಣಕ್ಕೆ ತಕ್ಕಂತೆ ಯಾವುದೇ ಕಾಮಗಾರಿಗಳನ್ನು ಮಾಡಿಲ್ಲ. ಅದಕ್ಕೆ ನಾವು ಇನ್ನು ಮುಂದೆನಾದ್ರೂ ಒಳ್ಳೆ ಊರುಗಳನ್ನಾಗಿ ನಮ್ಮ ಹಳ್ಳಿಗಳನ್ನು ಸಿಟಿಯ ವಾತಾವರಣಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ಬಹಳ ವಿವರಗಳನ್ನು ತಾವು ಏನ್ ಮಾಡಬೇಕು ಅನ್ನಿಸ್ತಾ ಇತ್ತು ಅದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮ ವಿಷನ್ ಮತ್ತೊಂದ್ಸರಿ ನಿಮಗೆ ಏನಾದರೂ ಅವಕಾಶ ಸಿಕ್ಕಿದಾಗ ತಾವು ಹೇಳಿದ ಪ್ರಕಾರ ಸುಮಾರು ಕೆಲಸಗಳನ್ನು ಇನ್ನೂ ಒಂದು ಕೆಲವೊಂದು ಮಾಡೋದು ಬಾಕಿ ಆಗಿದ್ದಾವೆ, ನಿಮ್ಮ ಅವಧಿನೂ ಮುಗಿತಾ ಬರ್ತಾ ಇದೆ ಅಂತ ನಮಗೆ ಸುದ್ದಿ ಬಂದಿದೆ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ತಾವು ಗೆದ್ದ ಮೇಲೆ ಒಂದು 4 ವರ್ಷ 10 ತಿಂಗಳು ಮುಗಿತಾ ಬಂತು. ಇನ್ನೂ ಒಂದು ಕಾಲಾವಕಾಶ ನಿಮಗೆ ಒಂದು ವರ್ಷದ ಏನು ಉಳ್ಕೊಂಡಿದೆ. ಇನ್ನು ಈ ಒಂದು ವರ್ಷದಲ್ಲಿ ತಾವು ಮಾಡಬೇಕಾಗಿರೋಂತಹ ಕೆಲಸ ಸಂಪೂರ್ಣವಾಗಿ ತಾವು ಪೂರ್ತಿ ಮಾಡೋಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಇನ್ನೂ ಏನಾದರೂ ಅವಕಾಶ ನಿಮಗೆ ಬೇಕಾಗಿರೋಂಥ ನಿಮ್ಮ ವಿಷನ್ ಅಂದರೆ ನಿಮ್ಮ ಮನಸ್ಸೊಳಗೆ ಕೂತ್ಕೊಂಡಿರೋದಂಥ ವಿಷಯಗಳು, ಆ ಅಭಿವೃದ್ಧಿಗಳು, ಒಂದು ಕೆಲಸ ಕಾರ್ಯಗಳು ತಾವು ಮಾಡಬೇಕಂತಂದ್ರೆ ಇನ್ನೂ ಎಷ್ಟು ವರ್ಷಗಟ್ಟಲೆ ಬೇಕಾಗಿರುತ್ತೆ? ಇನ್ನೂ ಈ ಒಂದು ವರ್ಷದಲ್ಲಿ ತಾವು ಸಂಪೂರ್ಣವಾಗಿ ಇದು ಮಾಡೋಕ್ಕೆ ಸಾಧ್ಯತೆ ಆಗತ್ತಾ? ಆ ವಿಚಾರಗಳನ್ನು ಸ್ವಲ್ಪ ಕೇಳಬೇಕು ಅಂತ ಹೇಳಿದ್ದೀನಿ. ನಮ್ಮ ಹಳ್ಳಿ ನಮ್ಮ ಅವಧಿಯಲ್ಲಿ ಈಗಾಗಲೇ 2010-11 ನಾನು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ನಾನು ಆಯ್ಕೆಯಾಗಿರುವಂಥದ್ದು. ಅದರ ಅವಧಿಯಲ್ಲಿ ಈಗಾಗಲೇ 4 ವರ್ಷ ಆಗಿದೆ. ಇನ್ನು ಕೇವಲ 10 ತಿಂಗಳು ಅಷ್ಟೇ ಉಳಿದಿರುವುದು. ಆ 10 ತಿಂಗಳಲ್ಲಿ ನಾವು ಏನು 4 ವರ್ಷ ಕಾಲಾಂತರ ನಾವು ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದ್ವಿ ಅದು ಖಂಡಿತ ಸಾಧ್ಯವಾಗಲ್ಲ. ಏಕೆಂದ್ರೆ ನಮ್ಮ ಸರ್ಕಾರದ ಹಣ ಬರೋದು ಎಷ್ಟು ಅಂತ ನಿಮಗೆ ಗೊತ್ತಿರುವಂಥದ್ದು. ಅದರಲ್ಲಿ ಸಾಕಷ್ಟು ಹಳ್ಳಿ ವಾತಾವರಣಕ್ಕೆ ಕೆಲಸ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ಇನ್ನೂ ನಮಗೆ ಜನರ ಸಮಾಧಿ ವೈಯಕ್ತಿಕವಾಗಿ ನಮಗೆ ಇನ್ನೂ ನಿಮ್ಮ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ನಮಗೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಇನ್ನು ನನ್ನ ವೈಯಕ್ತಿಕವಾಗಿ ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿವೆ. ರಸ್ತೆಗಳು ಇರ್ಬೋದು, ನಮ್ಮ ಹಳ್ಳಿಗಳ ರಸ್ತೆಗಳು ಸಾಕಷ್ಟು ಹಾಳಾಗಿದೆ. ಅದರಲ್ಲಿ ನಾವು 4 ವರ್ಷದ ಅವಧಿಯಲ್ಲಿ ಖಂಡಿತ ಅದು 1.5% ನಮಗೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಲು ನಮ್ಗೆ ಖಂಡಿತ ಅವಕಾಶ ಸಿಕ್ಕರೆ ಇನ್ನಷ್ಟು ಕೆಲಸಗಳನ್ನು ತಾವು ಪೂರೈಸಕ್ಕೆ ಅವಕಾಶ ಸಿಗುತ್ತೆ. ಅವಕಾಶ ಸಿಕ್ಕಾ ತಾವು ದಯವಿಟ್ಟು ಮಾಡಿಕೊಡ್ತೀರಾ ಅಂತ ಹೇಳಿ ಆ ಮಾತುಗಳನ್ನು ತಾವು ವೀಕ್ಷಕರಿಗೆ ತಿಳಿಸ್ತಾ ಇದ್ದೀವಿ. ಸರಿ, ಇದೆಲ್ಲ ನಿಮಗೆ ಮಾಹಿತಿಗಳು. ಫಸ್ಟ್ ತಾವು ಹೇಳಿದ ಪ್ರಕಾರ 1998 ನಿಮ್ಮ ಸಾರಿ 1989 ತಮ್ಮ ಯಜಮಾನರು ಇನ್ನು ನಿಮ್ಮ ಮ್ಯಾರೇಜೇ ಆಗಿರಲಿಲ್ಲ. 1991 ತಾವು ಒಂದು ಲಗ್ನ ಆಗಿ ಇವರು ಮನೆಗೆ ಬಂದಿದ್ದೀವಿ. ಸರಿ, ನೀವು ಇಷ್ಟೆಲ್ಲ ಮಾಹಿತಿ ಏನು ಅಂದರೆ ಮ್ಯಾರೇಜ್ಗಿಂತ ಮುಂಚೆ ಒಂದು ಮದುವೆಗಿಂತ ಮುಂಚೆ ನಿಮಗೊಂದು ಸ್ವಲ್ಪ ತಿಳುವಳಿಕೆ ಆಗಿರಲಿ, ಒಂದು ಜನ ಸೇವೆ ಮಾಡೋದಾಗಿರಲಿ, ನಿಮ್ಮ ಮನಸ್ಸೊರಾಗ ಏನಾರ ಮುಂಚೆ ಇತ್ತ ಆ ಥರ? ನನಗೆ ಮದುವೆಗಿಂತ ಮೊದಲು ಒಂದು ಸಣ್ಣ ನಮ್ಮದು ಊರು ಸಣ್ಣ ಊರು, ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಎಷ್ಟೇ ಯಾವುದೇ ರಾಜಕೀಯ ಪಕ್ಷಗಳು ಬಂದರೆ MLR ಬಂದರೂ ಸಹ ಕಾಮಗಾರಿಗಳ ಕೆಲಸ ಒಂದು ಕೆಲಸನೂ ಆಗಿರುವಂತದ್ದು ನಮ್ಮ ಹಳ್ಳಿ ಜನಸೇವೆ ಬಗ್ಗೆ. ಆಮೇಲೆ ಇನ್ನೊಂದು ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ಅವಾಗ ಏನಾಯ್ತು ಅಂತಂದ್ರೆ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯವರು ಬಂದ್ರು ಸಹ ನಮ್ಮ ಕಷ್ಟ ನಾವು ಅವ್ರ ಹತ್ರ ಹೇಳ್ಕೊಂಡ್ರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಖಂಡಿತ ಆಗ್ತಾ ಇರ್ಲಿಲ್ಲ. ಅವಾಗ ನನಗೆ ಒಂದ್ ಕಡೆ ಇಲ್ಲಿ ಈ ತರ ರಾಜಕೀಯ ಪಕ್ಷಗಳು ಬಂದ್ರೆ ಈ ತರ ಮಾಡ್ತಾರಲ್ಲ ಏನಿರ್ಬೋದು, ನಾವು ಸಹ ಅದ್ರಲ್ಲಿ ಉತ್ತೇಜನ ಕೊಡ್ಬೇಕು ಅನ್ನೋದನ್ನು ವೈಯಕ್ತಿಕವಾಗಿ ನನ್ನ ಮನಸ್ಸಲ್ಲಿ ಬಂದಿರುವಂತದ್ದು. ಅದೇ ಸಂದರ್ಭದಲ್ಲಿ ನಾನು ಮದುವೆ ಆದಾಗ ನಮ್ಮ ಮನೆಯವರು ಏನು ರಾಜಕೀಯ ಪ್ರವೇಶ ಮಾಡಿದ್ರು ಅದಕ್ಕೆ ರಾಜಕೀಯ ಪಕ್ಷದಲ್ಲೂ ಸಹ ನಾನು ಅದರಲ್ಲಿ ಭಾಗಿಯಾಗಿ ಜನಸಮುದ ಏನು ಕಡು ಬಡವರು ಇದ್ದಾರೆ ಅವರಿಗೆ ನಾನು ಸಹಕಾರ ಕೊಡಬೇಕು, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಖಂಡಿತ ಅಂದ್ರೆ ಇತ್ತೀಚೆಗೆ ಬಂದ್ಮೇಲೆ ಅಂದ್ರೆ ಆಸೆ ಇತ್ತು, ಬಟ್ ಅವ್ರ ಕಾಲಾವಕಾಶ ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಹೊರಗಡೆ ಬಿಡೋದು ಒಂದು ಹೆದರಿಕೆ ಇತ್ತು, ಸಿಟಿಗಳಲ್ಲಿ ಬಿಡ್ತಾ ಇರ್ಲಿಲ್ಲ ರಾಜಕೀಯದಲ್ಲಿ ಬರ್ಬೇಕಂತಂದ್ರೆ ಆ ಅವಕಾಶನೂ ಸಿಗ್ತಾ ಇರ್ಲಿಲ್ಲ. ಇವಾಗ ಸುಮಾರಷ್ಟು ಚೇಂಜಸ್ ಅಂದ್ರೆ ಮ್ಯಾರೇಜ್ ಆದ್ಮೇಲೆ ಆ ಗಂಡನ ಕಡೆಯಿಂದ ನಿಮಗೆ ಪ್ರೋತ್ಸಾಹ ಸಿಕ್ಕಿದ್ಮೇಲೆ ಸ್ವಲ್ಪ ವಿವರಗಳು ತಮಗೆ ಗೊತ್ತಾಗಿದೆ. ಸರಿ, ಇಷ್ಟೆಲ್ಲ ತಮಗೆ ಮಾಹಿತಿ ಒಂದು ಮ್ಯಾರೇಜ್ ಆದ್ಮೇಲೆ ಸುಮಾರಷ್ಟು ಸಿಕ್ಕಿರೋದು ಅಂತ ಹೇಳಿ ತಾವೇ ಹೇಳಿದ್ದೀರಿ.
ಇದಕ್ಕೆ ಒಂದು ಮುಖ್ಯ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರೋದಂತಹ ಮತ್ತೆ ಈ ಸೋಷಿಯಲ್ ವರ್ಕ್ ಒಂದೇ ಅಲ್ಲ, ರಾಜಕೀಯದ ಒಂದು ಚಟುವಟಿಕೆಗಳನ್ನು ನಿಮಗೆ ಗೊತ್ತಾಗದಂತಹ ನಿಮಗೆ ಮನ್ಸರ ಗುರುಗಳು ಅಂತ ಹೇಳಿ ಯಾರಿಗೆ ಬಯಸುತ್ತೆ? ಮೊದಲಿಗೆ ನಾವು ಹೇಳ್ಬೇಕು ಅಂತಂದ್ರೆ ಮೊಟ್ಟ ಮೊದಲಿಗೆ ಗುರುಗಳು ಅಂದ್ರೆ ನಮ್ಮ ಯಜಮಾನರು ಎಸ್ ಎ ಕೃಷ್ಣಪ್ಪನವರು. ಏಕೆಂದ್ರೆ ಅವರು 30 ವರ್ಷಗಳ ಕಾಲ ರಾಜಕೀಯದ ಒತ್ತಡದಿಂದ ರಾಜಕೀಯದಲ್ಲಿ ಬಂದಿರುವಂಥದ್ದು. ಹಂತ ಹಂತವಾಗಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ನೆಕ್ಸ್ಟ್ ಜಿಲ್ಲಾ ಪಂಚಾಯಿತಿಗೆ ನನಗೆ ಅವರ ಮುಖಾಂತರ ಅವಕಾಶ ಸಿಕ್ಕಿರುವಂಥದ್ದು. ಅವರಿಗೆ ನಮ್ಮ ಮಟ್ಟ ಮೊದಲಿಗೆ ಅವರಿಗೆ ನಮ್ಮ ಗುರುಗಳಿಗೆ ಆದಂತ ಎಸ್ ಎ ಕೃಷ್ಣಪ್ಪನವರು ಮಟ್ಟ ಮೊದಲ ಗುರುಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಜಮಾನರು ಅವರಿಗೆ ನನ್ನ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ಅವರಿಗೆ ನನಗೆ ಮತ್ತೆ ನಮ್ಮ ಯಜಮಾನರಿಗೆ ಈ ಜಿಲ್ಲಾ ಪಂಚಾಯಿತಿ ಅವಧಿಯಲ್ಲಿ ಈ ಮಟ್ಟಕ್ಕೆ ಬರುವಂತ ಅವಕಾಶನು ಕೊಟ್ಟಂತ ಇವರಿಗಿಂತ ಇನ್ನೊಬ್ಬರು ಗುರುಗಳಿದ್ದಾರೆ ನನಗೆ. ಆ ಗುರುಗಳು ಯಾರಪ್ಪ ಅಂದ್ರೆ ನಮ್ಮ ಪರಮ ಪೂಜ್ಯ ತಂದೆಯವರ ಸ್ಥಾನದಲ್ಲಿ ಇರುವಂತ ಎಸ್ ಆರ್ ಲಕ್ಷ್ಮಯ್ಯನವರು, ಹಾಗೂ ಅವರ ಮಕ್ಕಳಾದಂತ ಎಸ್ ಎಲ್ ಧರ್ಮೇಗೌಡರು ಹಾಗೂ ಎಸ್ ಎಲ್ ಭೋಜೇಗೌಡರು ಸಹ ಅವರ ಸಮ್ಮುಖದಲ್ಲಿ ನಾನು ಇವತ್ತು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೆ ಬಂದಿರೋಕ್ಕೆ ಕಾರಣ ಅಂದ್ರೆ ಎಸ್ ಆರ್ ಲಕ್ಷ್ಮಯ್ಯ ಅವರು, ಎಸ್ ಎ ಧರ್ಮೇಗೌಡರು ಹಾಗೂ ಎಸ್ ಎಲ್ ಭೋಜೇಗೌಡರು. ಇವರಿಗೆ ನಾನು ನಮ್ಮ ಮತ್ತು ನಮ್ಮ ಯಜಮಾನರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅವರಿಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸಲು ಇಷ್ಟಪಡ್ತೀನಿ. ಗುರುಗಳಿಗೆ ತಮ್ಮಿಂದ ಮನಸಾರ ತಾವು ಅಭಿನಂದನೆಗಳನ್ನು ಅರ್ಪಿಸಬೇಕಾದ್ರು ನಿಮ್ಮ ನಿಜವಾಗ್ಲೂ ಒಳಗಿಂದ ಮಾತುಗಳನ್ನು ಬಂದಂಗೆ ನಮಗೆ ಮತ್ತೆ ವೀಕ್ಷಕರಿಗೂ ಮತ್ತೆ ಅಂತಹ ದೊಡ್ಡ ವ್ಯಕ್ತಿಗಳಿಗೂ ತಲುಪುತ್ತಾ ಇದೆ, ಖಂಡಿತವಾಗಿ ತಲುಪುತ್ತೆ. ಕೊನೆಗೆ ನಾನೊಂದು ದುಃಖದಿಂದ ಒಂದು ಆತ್ಮೀಯ ನೋವಿಂದ ಒಂದು ಎರಡು ವಿಷಯಗಳು ನಡೀತಾ ಇದೆ ನಮ್ಮ ದೇಶದಲ್ಲಿ. ಒಂದು ವಿಷಯ ಮಾತ್ರ ತುಂಬಾ ವರ್ಷದಿಂದಾನೇ ನಡೀತಾ ಇದೆ, ಈಗ ಎಲ್ಲೋ ಒಂದು ಲೆವೆಲಿಗೆ ಬರ್ತಕ್ಕಂತಹ ಒಂದು ವಿಷಯ ಇದೆ, ಪರವಾಗಿಲ್ಲ ಅಂತ ಹೇಳ್ಬೋದು ಅವಾಗಿದ್ದಕ್ಕೂ ಇವತ್ತಿಗೂ. ಒಂದು ಏನಿದೆ ಅಂತಂದ್ರೆ ನಮ್ಮ ಬಾಲ ಕಾರ್ಮಿಕಗಳ ಬಗ್ಗೆ ಒಂದು ನೋವು ಆಗದಂತಹ ಮಾತು ಏನಿದೆ ಅಂತಂದ್ರೆ ಸಣ್ಣ ಸಣ್ಣ ಹುಡುಗರಿಗೆಲ್ಲ ಸ್ಕೂಲಿಗೆ, ಶಾಲೆಗೆ, ಒಂದು ಕಾಲೇಜಿಗೆ ಕಳಿಸೋ ಜಾಗದಲ್ಲೂ ಅವ್ರಿಗೆ ತಲುಪಿಸಿಬಿಟ್ಟು ಒಂದು ಗದ್ದೆ ಕೆಲಸಕ್ಕಾಗಿರ್ಬೋದು, ಹೊಲ ಕೆಲಸಕ್ಕಾಗಿರ್ಬೋದು, ಗ್ಯಾರೇಜ್ಗಳಿಗೆ ಆಗಿರ್ಬೋದು, ಈ ತರ ಒಂದು ಬಾಲ ಕಾರ್ಮಿಕಗಳಿಗೆ ಕಾರ್ಮಿಕಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಅವರ ತಂದೆ ತಾಯಿಗಳಿಗಾಗಿರ್ಬೋದು ಮತ್ತೆ ಆ ಮಕ್ಕಳಿಗಾಗಿರ್ಬೋದು ಏನಾದರೂ ತಾವು ಒಂದು ಇದು ಕೊಡಬೇಕಂತ ಇದ್ರೆ ಕೊಡುವ ಅಂದ್ರೆ ಒಂದು ನಿಮ್ಮ ಕಡೆಯಿಂದ ಒಂದು ಸಂದೇಶ. ಮತ್ತೆ ಎರಡನೇದಾಗಿ ಏನಿದೆ ಅಂತಂದ್ರೆ ಇದು ಮಾತ್ರ ಬಹಳ ದುಃಖದಿಂದ ಎಲ್ಲರೂ ಇವತ್ತು ಮನೆ ಮನೆಯಿಂದನೂ ಹೆದರಿಕೆ ಬೆದರಿಕೆ ಅಂತ ಸ್ಟಾರ್ಟ್ ಆಗಿದೆ ಅಂತ ಸುದ್ದಿ ಇದೆ. ಇತ್ತೀಚೆಗೆ ತಾವೆಲ್ಲ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಮತ್ತೆ ಓದ್ತಾನು ಇದ್ದೀರಾ ಸುಮಾರು ಒಂದು ಇದರಲ್ಲಿ ಮಾಧ್ಯಮಗಳಿಂದ ಮುಖಾಂತರ ಮಹಿಳೆಯವರ ಮೇಲೆ ಅತ್ಯಾಚಾರ, ಆಕ್ರಮ, ಅನ್ಯಾಯ, ದೌರ್ಜನ್ಯ ಇತ್ತೀಚೆಗೆ ಬರ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಒಂದು ನಿಮ್ಮ ಕಡೆಯಿಂದ ಯಾರ್ದು ತಪ್ಪಿದು ಅಂದ್ರೆ ಯಾರು ಸರ್ಕಾರದ ಅಥವಾ ಒಂದು ಪೊಲೀಸ್ನವರಿಂದ ಏನಾರ ಒಂದು ಇದಾಗ್ತಾ ಇದೆಯಾ ಅಥವಾ ಜನರದೇ ಏನಾರ ತಪ್ಪಾಗ್ತಾ ಇದೆಯಾ, ಅವ್ರ ಬಗ್ಗೆ ಒಂದು ಒಳ್ಳೆ ಇದನ್ನು ಕೊಡಕ್ಕೆ ತಾವು ಇಷ್ಟಪಡ್ತೀರ? ಬಾಲಕಾರ್ಮಿಕ ಒಂದು ಪ್ರಶ್ನೆ ಕೇಳಿದ್ದೀನಿ. ಬಾಲಕಾರ್ಮಿಕರು ಅಂತಂದ್ರೆ ಈಗಾಗಲೇ ಗೊತ್ತಿದೆ, ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಬಾಲಕಾರ್ಮಿಕರು ಈಗಾಗಲೇ ಶಾಲೆಗೆ ಹೋಗುವಂಥದ್ದು ಅದು ಹೆಚ್ಚಾಗಿ ಈಗಾಗಲೇ ಹಳ್ಳಿಗಳಲ್ಲಿ ಇದು ಬೆಳಕಂತ ಬಂದಿರುವಂಥದ್ದು. ಯಾವುದೇ ತಂದೆ ತಾಯಿಗಳು ಆಗಿರ್ಬೋದು ಬಾಲಕಾರ್ಮಿಕರಿಗೆ ಹೆಚ್ಚು ಆಸಕ್ತಿಯನ್ನು ಕೊಡುವಂತಹ ನಮ್ಮ ರಾಜಕೀಯದಲ್ಲಿ ಇರುವಂತಹ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಅವರಿಗೆ ಹೆಚ್ಚು ಹೆಚ್ಚು ಆದ್ಯತೆಗಳನ್ನು ಶಾಲೆಗೆ ಹೋಗುವಂಥದ್ದು ಖಂಡಿತ ಅವ್ರಿಗೆ ಒದಿಸಿಕೊಡ್ಬೇಕು ಅಂತ ನಾನು ನನ್ನ ಪರವಾಗಿ ಯಾವುದೇ ನಮ್ಮ ಸರ್ಕಾರದ ಪರವಾಗಿ ನಾನು ಮೊದಲಿಗೆ ಕೇಳ್ಕೊಳ್ಳೋದಿಷ್ಟೇ. ಬಾಲಕಾರ್ಮಿಕರಿಗೆ ಅನ್ಯಾಯ ಆಗದಂತೆ ಎಲ್ಲ ಎಲ್ಲಾದರೂ ಆಗಿರ್ಬೋದು ಶಾಲೆಗಳನ್ನು ತೆರೆಯುವುದು. ಲಾಸ್ಟ್ ಮೂಮೆಂಟ್